ಜುಲೈ ಇಪ್ಪತ್ತೈದು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು ಯಾಕೋಬ ನಾಲ್ಕು ಹನ್ನೆರಡು ಅಪೋಸ್ತಲ ಪೌಲನು ಈ ವಾಕ್ಯದ ಅರ್ಥಕ್ಕೆ ಹೊಂದಾಣಿಕೆಯಾಗಿ ಮತ್ತೊಂದು ಸಂದರ್ಭದಲ್ಲಿ ಹೇಳುವುದೇನೆಂದರೆ ಸಹೋದರರಾಗಲಿ ಲೋಕವಾಗಲಿ ನನ್ನ ಬಗ್ಗೆ ತೀರ್ಪು ಮಾಡಲು ಅರ್ಹತೆ ಇಲ್ಲ ನಮ್ಮ ಆಂತರ್ಯವನ್ನು ಹೃದಯವನ್ನು ಎಲ್ಲ ತರಹದ ಸ್ಥಿತಿಗಳನ್ನು ಪರೀಕ್ಷೆಗಳನ್ನು ಮತ್ತು ಬಲಹೀನತೆಯನ್ನು ತಿಳಿದಿರುವ ಕರ್ತನು ನಮಗೆ ತೀರ್ಪು ಕೊಡಲು ಸಮರ್ಥನಾಗಿದ್ದಾನೆ ಮತ್ತೆ ಪೌಲನು ಹೇಳುವುದೇನೆಂದರೆ ನನ್ನನ್ನು ನಾನು ವಿಚಾರಿಸಿಕೊಳ್ಳುವುದಿಲ್ಲ ಒಂದು ಕೊರಿಂತ ನಾಲ್ಕು ಮೂರು ದೇವರ ಮಕ್ಕಳಾಗಿ ಮನಸ್ಸಾಕ್ಷಿಯಂತೆ ನಡೆಯುತ್ತಿರುವವರನ್ನು ನಾವು ದಂಡಿಸದೆ ಅದೇ ರೀತಿಯಲ್ಲಿ ನಮ್ಮನ್ನು ನಾವು ದಂಡಿಸಿಕೊಳ್ಳದೆ ಇರುವುದು ಒಂದು ಒಳ್ಳೆಯ ತೀರ್ಮಾನವಾಗಿದೆ ನಾವು ಪ್ರತಿನಿತ್ಯವೂ ಪರಲೋಕದ ಗುಣಗಳನ್ನು ಅಭ್ಯಾಸ ಮಾಡುತ್ತಾ ಕರ್ತನ ಸೇವೆಯಲ್ಲಿ ನಿರತರಾಗಿದ್ದು ಅದರ ಪರಿಣಾಮವನ್ನು ಕರ್ತನಿಗೆ ಬಿಡೋಣ ಆಮೇನ್